ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್ 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 ನನ್ನ ಗಾಡಿ ಕದ್ಬಿಟ್ಟ ಸರ್, ಕಳ್ಳನ ತರ ಇದನ್ ಸರ್, ಹಿಡ್ಕೊಳ್ಳಿ ಸರ್. ಇನ್ನೂ ಟೈಮ್ ಇದೆ, ತಗೋ. ನಾನಿ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಭೂಷಣ್ ನ ಹುಡುಕ್ತೀನಿ ಅಂತ ಹೇಳಿದ್ರಲ್ವಾ, ರೌಡಿ ಮನೆಗೆ ಹೋಗ್ತಿದ್ದೀರಲ್ಲ ಅಂತ ನನಗೆ ಗಾಬರಿ ಆಯ್ತು. ನನಗೇನು ಆಗಲ್ಲ. ನಿನ್ಗೊಂದು ವಿಷಯ ಗೊತ್ತಾ? ಇಷ್ಟೊತ್ತು ಹುಡುಕಿದ್ರು ಆ ಭೂಷಣ್ ಇರೋ ಜಾಗನೇ ಗೊತ್ತಾಗ್ಲಿಲ್ಲ. ಹೌದಾ? ನಿಜನೇ ನೈನಿ, ನಾನು ಎನ್ಕ್ವೈರಿ ಮಾಡಕ್ಕೆ ಬಂದಿದ್ದೀನಿ. ಇನ್ಸ್ಪೆಕ್ಟರ್, ನಿಮ್ಗೂ ಸಿಗ್ಲಿಲ್ವಾ ಅವನು? ಇಲ್ಲ, ಆ ಭೂಷಣ್ಗೆ ನಾಲ್ಕು ಮನೆ, ಎಲ್ಲಿ ಹುಡುಕಿದ್ರು ಅವನು ಸಿಗ್ಲೇ ಇಲ್ಲ. ಭೂಷಣ್ ನೀವು ಹುಡ್ಕೊಂಬಂದ ಹಾಗೆ ತಿಲೋತ್ತಮನು ಹುಡುಕೊಂಬಂದ್ಲು. ಒಬ್ಬರು ಪ್ರಾಣ ಉಳಿಸ್ಬೇಕು ಅನ್ಕೊಂಡಿದ್ದಾರೆ, ಇನ್ನೊಬ್ಬರು ಪ್ರಾಣ ತೆಗಿಬೇಕು ಅಂತ ಬಂದಿದ್ದಾರೆ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಒಂದ್ ಹುಡುಗಿ ಗಣೇಶನ್ ದೇವಸ್ಥಾನದ ಹತ್ರ ಅಂತ ಹೇಳಿದ್ಲು, ಆದ್ರೆ ಆ ಗಲ್ಲಿಲಿ ಗಣೇಶನ್ ದೇವಸ್ಥಾನನೇ ಇಲ್ಲ. ಅವಳು ಯಾಕೆ ಆ ರೀತಿ ಹೇಳಲೋ ನನ್ಗಂತೂ ಗೊತ್ತಾಗ್ತಿಲ್ಲ. ಈ ಕಾಲದಲ್ಲಿ ಅಡ್ರೆಸ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳೋರ್ ತರಾನೇ ತಪ್ಪ ಅಡ್ರೆಸ್ ಕೊಡೋರು ಇದಾರೆ ಯಜಮಾನ್ರೆ. ಭೂಷಣ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ವಿಶಾಲ್ ಅವ್ರೆ, ಆ ವಿಷಯ ನನಗೆ ಬಿಟ್ಬಿಡಿ. ಅವನ ಮೇಲೆ ತುಂಬಾನೇ ಕೇಸ್ ಇದೆ, ಹಿಡಿದು ಅವನ್ನ ಕೋರ್ಟ್ಗೆ ಒಪ್ಪಿಸ್ಬೇಕು. ಆ ಡಿಪಾರ್ಟ್ಮೆಂಟ್ ಮೇಲೂ ತುಂಬಾನೇ ಪ್ರೆಷರ್ ಇದೆ. ನಮಗ್ ಸಿಕ್ಕಿದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಮ್ಮನ್ ಮರ್ಡರ್ ಕೇಸಲ್ಲಿ ಮುಖ್ಯವಾದ ಸಾಕ್ಷಿ ಅಂದ್ರೆ ಆ ಭೂಷಣ್. ಅವನನ್ನ ಅರೆಸ್ಟ್ ಮಾಡಿದ್ರೆ ನಾನು ಅವನ ಹತ್ರ ಮಾತಾಡ್ಬೇಕು, ಆಮೇಲೆ ಬೇಕಾದ್ರೆ ಕೋರ್ಟ್ ಕರ್ಕೊಂಡು ಹೋಗಿ ನೀವು. ಶೋರ್, ನೀವು ಹೊರಡಿ, ಇಲ್ಲಿ ಜಾಸ್ತಿ ಹೊತ್ತಿರೋದು ಒಳ್ಳೇದಲ್ಲ. ಓಕೆ ಇನ್ಸ್ಪೆಕ್ಟರ್, ನೈನಿ ಹೋಗಿ ಕಾರ್ ತಗೊಂಡ್ಬರ್ತೀನಿ. ಬರ್ತೀನಿ ಇನ್ಸ್ಪೆಕ್ಟರ್. ಭೂಷಣ್ಣ ನೀವೇ ಹಿಡ್ಕೋತೀನಿ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣ. ಇಲ್ಲಾಂದಿದ್ರೆ ಯಜಮಾನ್ರು ಕೋಪದಲ್ಲಿ ಭೂಷಣ್ಣ ಹಿಡಿದೇ ಬಿಡ್ತಿರ್ಲಿಲ್ಲ. ಹೌದಮ್ಮ, ಸದ್ಯಕ್ಕಂತೂ ವಿಶಾಲ್ ಅವ್ರನ್ನ ಸುಮ್ಮನೆ ಇರಿ ಅಂತ ನಾವು ಒಪ್ಪಿಸಿದೀವಿ. ನೀನು ಅವ್ರಿಗೆ ಬುದ್ಧಿ ಹೇಳಮ್ಮ, ಕಾನೂನು ಕೈಗೆ ತಗೊಳ್ದೇ ಇರೋ ಹಾಗೆ ನೀನೇ ಸ್ವಲ್ಪ ನೋಡ್ಕೋಬೇಕಮ್ಮ. ಇನ್ನೂ ಮಲ್ಕೊಂಡಿಲ್ವಾ ಆಂಟಿ? ಯೋಚನೆ ಮಾಡ್ತಿದ್ದೀನಿ. ಭೂಷಣ್ ಯಾರ ಕೈಗೂ ಸಿಗ್ದೆ ಹೇಗ್ ತಪ್ಪಿಸ್ಕೊಂಡ ಅಂತನಾ? ಮತ್ತೆ ನನ್ ಗಂಡ ಗಂಗಾಧರನ್ ಬಗ್ಗೆ ನಿನ್ಗೆ ಹೇಳಿದ್ನಲ್ಲ. ಅವತ್ತಾವತ್ತು ಹೇಳಿದ್ರಿ, ಗಂಗಯ್ಯ ಅನ್ನೋ ಹೆಸರಲ್ಲಿ ಮಾರುವೇಷ ಹಾಕೊಂಡ್ ಮನೆಗ್ ಬಂದು ತುಂಬಾ ಪ್ರಾಬ್ಲಮ್ ಮಾಡಿದ್ದ ಅಂತ, ಕೊನೆಗೆ ಕೋಮಾಗ್ ಹೋಗೋ ಪರಿಸ್ಥಿತಿನೂ ತಂದ್ಕೊಂಡ ಅಂತ ಹೇಳಿದ್ರಿ. ಕೋಮಾದಿಂದ ಆಚೆ ಬಂದಿದ್ದಾನೆ. ಗಂಗಾಧರ ಮಾವ ಇನ್ನೂ ಕೂಡ ಜೀವಂತವಾಗೇ ಇದ್ದಾನೆ. ಆದ್ರೆ ಇವತ್ತು ನನ್ ಕಣ್ಣು ಕಾಣಿಸ್ಕೊಂಡ. ಎಲ್ಲ ಆಂಟಿ, ವಟಾರದಲ್ಲಿ ಭೂಷಣ್ಗೋಸ್ಕರ ಹುಡುಕ್ತಿದ್ರೆ ಅವನಲ್ಲಿ ಯಾಕೆ ಬಂದ ಅಂತ ನನಗ್ ಗೊತ್ತಾಗ್ತಾನೆ ಇಲ್ಲ. ಭೂಷಣ್ ಕೂಡ ನಿಮ್ ಕೈಗೆ ಸಿಕ್ಕಿ ತಪ್ಪಿಸ್ಕೊಂಡ ಅಂದ್ರಲ್ಲ. ನೋಡ್ದೆ, ಒಂಟಿಯಾಗಿದ್ದಾನೆ, ಕೆಲ್ಸ ಮುಗ್ಸೋಣ ಅಂತ ಹತ್ರ ಕೂಡ ಹೋಗಿದ್ದೆ. ಅಷ್ಟರಲ್ಲಿ ಅಲ್ಲಿಗೆ ವಿಶಾಲ್ ಬಂದ. ಅವನಿಗೆ ಕಾಣಿಸ್ಕೊಂಡ್ರೆ ಕಷ್ಟ ಅಂತ ಬಚ್ಚಿಟ್ಕೊಂಡ್ರೆ ಅಲ್ಲಿ ಗಂಗಾಧರ್ನನ್ನ ಸಾಯಿಸಕ್ ನೋಡ್ದ. ಆಯ್ಸಿ, ಹಾಗಾದ್ರೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ ಆಂಟಿ. ಶತ್ರು ಕ್ಷತ್ರು ಫ್ರೆಂಡ್ಸ್ ಆಗ್ತಾರೆ,
ನಯನಿಗ್ ತುಂಬಾ ಕ್ಲೋಸ್ ಆಗಿದ್ರು ಅಂತ ಹೇಳ್ತಿದ್ರಲ್ಲ, ಅವನಲ್ಲಿ ಕಾಣಿಸ್ಕೊಂಡಿರೋದ್ರ ಹಿಂದೆ ನಯನಿ ಕೈವಾಡ ಇದೆ ಅಂತ ಹೇಳ್ತೀರಾ? ಯಾಕೆ ಅಂದ್ರೆ ಅವ್ರ ಈ ಮಧ್ಯೆ ಭೇಟಿ ಆಗಿಲ್ಲ. ಅಲ್ಲಿಗ್ ಬಂದ ನಯನಿ ಕೂಡ ಆತುರದಲ್ಲಿ ಭೂಷಣ್ ಬಗ್ಗೆ ವಿಶಾಲ್ನ ಕೇಳದ್ಲೆ ಹೊರತು ಗಂಗಯ್ಯನ್ ವಿಷಯ ಏನೂ ಅವಳು ಎತ್ತಿಲ್ಲ. ಆಂಟಿ, ನನಗ್ ಯಾಕೋ ಟೆನ್ಷನ್ ಆಗ್ತಿದೆ. ನಾವ್ ಯಾರನ್ನು ಅಷ್ಟೀಸಿಯಾಗಿ ನಂಬೋದ್ ಬೇಡ. ಲೈಟ್ ಆಗಿ ತಗೊಂಡ್ರು ಕೂಡ ಪ್ರಾಬ್ಲಮ್ ಆಗ್ಬಹುದು. ವಲ್ಲಬಲ್ಲಿದ್ದಾನೆ ಗೊತ್ತಿಲ್ಲ. ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾನೆ? ಬಾಲ್ಕನಿಲೋ ಗಾರ್ಡನಲ್ಲೋ ಇರ್ತಾನೆ. ಸರಿ, ನೀನ್ ಹೋಗ್ ಮಲ್ಕೋ. ಓಕೆ ಆಂಟಿ, ಗುಡ್ ನೈಟ್. ಎಲ್ಲೋ ಹೋಗ್ತಿದ್ಯಾ? ಐ ಐ ನಿಂತ್ಕೊಳ್ಳೋ. ಐ ಐ ಐ ನಿಂತ್ಕೊಳ್ಳೋ. ಐ ಐ ನಿಂತ್ಕೊಳ್ಳೋ. ಕಳ್ಳ 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 ಕಳ್ಳ. ಅಕ್ಕ, ಹಾ
ಒಳಗಿಟ್ಕೊಳಮ್ಮ. ಕಳ್ಳನ್ನ ನನ್ ಗಂಡ ಒಬ್ರೆ ಹಿಡಿಯೋಕ್ ಆಗ್ಲಿಲ್ಲ, ಅವ್ರ ಜೊತೆ ಇನ್ನೊಬ್ರು ಯಾರಾದ್ರೂ ಇದ್ದಿದ್ರೆ ಖಂಡಿತ ಹಿಡಿತಾ ಇದ್ರು. ಪರವಾಗಿಲ್ಲ ಬಿಡಿಯತ್ತೆ, ಅವನ್ ಕರಿಯಕ್ ಬಂದಿದ್ರು, ಏನೂ ತಗೊಂಡು ಹೋಗೋಕಾಗ್ಲಿಲ್ಲ. ಭಯಪಟ್ಟು ಬ್ಯಾಗ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾನೆ ಅಂದ್ರೆ ಅನುಭವ ಇಲ್ಲದೆ ಇರೋನಾಗಿರ್ಬೇಕು, ಇಲ್ಲಾಂದ್ರೆ ಈ ಮನೇಲಿರೋನೇ ಆಗಿರ್ಬೇಕು. ನನ್ ರೂಮ್ ಅಲ್ಲಿ ನನ್ ಗಂಡ ಅಂತೂ ಇರ್ಲಿಲ್ಲ. ಇನ್ನು ಹೇಳಿಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಮಾಮ್, ನನ್ನೇ ಕಳ್ಳ ಅಂತ ನೋಡಿದ್ರ? ನೀನ್ ಆ ಕೆಲ್ಸ ಮಾಡಲ್ಲ ವಲ್ಲಭ. ಅದ್ ಹೇಗ್ ಹೇಳ್ತೀರಾ ಅತ್ತೆ? ಅವನೇ ಕದ್ದಿದ್ರೆ ಇದನ್ನೆಲ್ಲ ಹೀಗೆ ಬಿಟ್ಟೋಗ್ತಿದ್ದೇನಮ್ಮ. ನೀವು ವಲ್ಲಭ್ನ ಹೊಗಳ್ತಿರೋ ತರ ಬೈತಿದ್ದೀರಾ ಅಂಕಲ್. ವಲ್ಲಭ್ ರೋಗ ಯಾಕನ್ಬೇಕು? ಸಿಸಿ ಕ್ಯಾಮ್ರಾಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಬೇಕಾಗಿಲ್ಲ, ನಮ್ ಮೇಲೆ ನಾವೇ ಅನುಮಾನ ಪಟ್ಟು ಅವಮಾನ ಮಾಡ್ಕೊಂಡಂಗ ಆಗತ್ತೆ. ಪರವಾಗಿಲ್ಲ ಮಾಮ್, ನೋಡ್ಲಿ ಬಿಡಿ. ಡನ್. ಬ್ರೋ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರ್ಬೇಕಾದ್ರೆ ನಾವ್ ಯಾರು ಕಾಮೆಂಟ್ ಮಾಡೋದ್ ಬೇಡ. ಕೀಸ್ ತಗೊಂಡ್ ಹೋದ್ನ ಅದಕ್ಕೆ? ಇಲ್ಲ, ಲಾಕರ್ ತೆಗೆದು ಕೈಗೇನ್ ಸಿಗುತ್ತೋ ಅದನ್ ಕದ್ರಾಯ್ತು ಅಂತ ಅನ್ಕೊಂಡಿರ್ಬೇಕು. ಶಬ್ದ ಆಗಿದ್ದಕ್ಕೆ ನನಗೆ ಎಚ್ಚರ ಆಗಿ ಕಳ್ಳ ಬಂದಿದ್ದಾನೆ ಅಂತ ಗೊತ್ತಾಯ್ತು. ನಿನ್ ಕೂಗನ್ ಕೇಳಿಸ್ಕೊಂಡು ನನ್ಗಿರೋ ಒಬ್ನೇ ಗಂಡ ಆ ಕಳ್ಳನ್ ಜೊತೆ ಫೈಟ್ ಮಾಡಿದ್ರಲ್ಲೇ. ಗಂಡ ಅನ್ನೋನು ಒಬ್ನೇ ಅಲ್ದೆ ಇನ್ನೆಷ್ಟ್ ಜನ ಇರ್ತಾರಂಟಿ. ನೀನ್ ಆ ಕ್ವಶನ್ ಕೇಳ್ಬೇಡಮ್ಮ, ಪಾಪ ನಿಮ್ ಮತ್ತೆ ಬೇಜಾರಾಗತ್ತೆ. ಇಂಥ ಸಮಯದಲ್ಲಿ ನೀವು ನನ್ ಬಗ್ಗೆ ಜೋಕ್ ಮಾಡೋದಲ್ಲ, ಇನ್ ಮುಂದೆ ಈ ರೀತಿ ಆಗದೆ ಇರೋ ತರ ಹೇಗೆ ಎಚ್ಚರಿಕೆ ವಹಿಸ್ಬೇಕು ಯೋಚನೆ ಮಾಡಿ. ಬೀಗ ಕೈನ ಹಾಸಿನಿಂದ ಇಸ್ಕೊಂಡು ಆಂಟಿ ಕೊಟ್ರೆ ಬೆಟರ್. ಇದೇ ಮಾತು ಹೇಳ್ತೀಯ ಅಂತ ಗೊತ್ತಿತ್ತು. ಏನು ಬೇಕಾಗಿಲ್ಲ, ಅದಕ್ಕೆ ಅಂದ್ಮೇಲೆ ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ. ನೈನಿ, ನೀನ್ ಹೋಗಿ ಸಿಸಿ ಟಿವಿ ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡು. ಸರಿ ಯಜಮಾನ್ರೆ. ಸರಿ ಹೋಗಿ ಹೋಗಿ, ಎಲ್ರು ಮಲ್ಕೊಳ್ಳಿ, ಲೈಟ್ಸ್ ಆನ್ ಅಲ್ಲೇ ಇರ್ಲಿ. ಓಕೆ ಹೋಗಿ. ನಾನಿ ಹುಷಾರು, ಅದಕ್ಕೆ ಹುಷಾರು. ವಲ್ಲಭಾವ ಸಖಿ ಎಲ್ಲಿದ್ದಾರೆ ಅತ್ತೆ? ಹಾಲಲ್ಲಿದ್ದಾರೆ ಅನ್ಸುತ್ತೆ. ಆರತಿ ಮಾಡ್ಬೇಕು ಅನ್ಸಿದ್ರೆ ಅಲ್ಲಿಗೆ ಹೋಗು. ಆರತಿ ಮಾಡಕ್ಕೆ ನಿಮ್ ಮಗ ಏನ್ ಸಾಧಿಸಿದಾರೆ? ಕಳ್ತನ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ, ಹುಷಾರು. ಏಯ್, ಯಾರ ನಂತಿದ್ಯಾ ನೀನು? ನಿಮ್ ಮಗನ್ಗೆ ಬುದ್ಧಿ ಹೇಳಿ ಅಂತ ನಿಮಗ್ ಹೇಳಕ್ ಬಂದೆ. ಮನೆಯಲ್ಲಿ ಆರಾಮಾಗಿರದ್ ಬಿಟ್ಟು ಇಲ್ದೇರ ಉಸಾಬ್ರಿ ಮಾಡಕ್ ಹೋದ್ರೆ ಆಮೇಲೆ ತುಂಬಾ ಅನುಭವಿಸ್ಬೇಕಾಗತ್ತೆ ಅಂತ ಎಚ್ಚರಿಸಕ್ ಬಂದೆ. ಏನು ನನ್ ರೂಮ್ಗೆ ಬಂದು ಏನ್ ಬೆದರಿಸ್ತಾ ಇದೀಯಾ? ನನ್ ಮನೆಗ್ ಬಂದು ಜೀವನ ನಡೆಸ್ತಾ ಇದ್ದೀರಾ? ತಲೆ ತಗ್ಸೋ ಅಂತ ಕೆಲ್ಸ ಮಾಡ್ಬೇಡಿ ಅಂತಿದ್ದೀನಿ. ಯಾರ್ ಮಾಡಿದ್ರು? ಸಾಕ್ಷಿ ಇದೆಯಾ? ಸಿಸಿ ಟಿವಿಲಿ ನೋಡ್ಬೋದು. ಮುಸ್ಕ್ ಹಾಕೊಂಡು ಕೋಟ್ ಹಾಕೊಂಡ್ ಬಂದಿದ್ದ ವ್ಯಕ್ತಿ ಗೇಟ್ ವರ್ಗೆ ಹೋಗಿರೋದು, ಹೊರಗ್ ಹೋಗಿಲ್ಲ ಅಂದ್ರೆ ಇಲ್ಲೇ ಇದ್ದಾನೆ. ಇಲ್ಲಿ ಅಂದ್ರೆ ಎಲ್ಲಿ? ನನ್ ರೂಮ್ ಅಲ್ಲ, ಇಲ್ಲ ಅಂದ್ರೆ ನನ್ ತಲೆ ಮೇಲ. ಚಿಕ್ಕೋರಾಗಿದ್ರೆ ನಿಮ್ ಮಡ್ಲಲ್ಲಿರೋರು, ಈಗ ದೊಡ್ಡೋರಾಗಿದಾರಲ್ಲ. ನೋಡು ನಯನಿ, ವಲ್ಲಭ್ ಮೇಲೆ ನೀನು ಸುಮ್ನೆ ಅನುಮಾನ ಪಡ್ತಿದೀಯ. ಈ ವಿಷಯ ಏನಾದ್ರೂ ಅವನು ಗೊತ್ತಾದ್ರೆ ಅವನ್ ನಿನ್ನ ಸುಮ್ನೆ ಬಿಡಲ್ಲ. ಭಾವ ಇಲ್ಲ ಅಂತಾನೆ ನಿಮಗ್ ಹೇಳ್ತಾ ಇದ್ದೀನಿ. ತಾಯಿಯಾಗಿ ಒಳ್ಳೆ ಬುದ್ಧಿನ ಬೆಳೆಸ್ಕೊಳ್ಳೋದಕ್ಕೆ ಹೇಳಿ. ಇಲ್ಲ ಅಂದ್ರೆ ಈ ಮನೇಲಿ ಸಿಗೋ ಸುಖ ಸಂತೋಷ ಸೇವೆಗಳು ಜೈಲಲ್ಲಿ ಸಿಗಲ್ಲ. ನೀನು ಸಿಸಿ ಟಿವಿಯಲ್ಲಿ ನೋಡಿರೋದು ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಕಳ್ಳನ್ನ ಹಿಡ್ದಿರೋ ತರ ಹಾರಾಡ್ತಾ ಇದೀಯಾ? ನನ್ ಮಗ ಅಂತೂ ಆ ಕೆಲ್ಸ ಮಾಡಿರಲ್ಲ. ಹಾಸಿನಿ ಕೂಗಿದ್ ಮಾತ್ರಕ್ಕೆ ಒಡವೆ ದುಡ್ಡನ್ನ ಬಿಟ್ಟು ಹೋಗಲ್ಲ. ಅದನ್ನ ತಗೊಂಡು ಯಾವ್ದಾದ್ರೂ ಊರಿಗೆ ಶಿಫ್ಟ್ ಆಗ್ತಾ ಇದ್ದ, ಸಾಧ್ಯ ಆದ್ರೆ ಫಾರಿನ್ಗೂ. ಓ ಹಾಗ, ಯಾವಾಗ ಏನ್ ಮಾಡ್ಬೇಕಂತ ಚೆನ್ನಾಗಿ ಯೋಚನೆ ಮಾಡಿಟ್ಕೊಂಡಿದ್ದೀರಾ? ನೋಡು, ನನ್ಗೆ ಕಬೋರ್ಡ್ ಅಲ್ಲಿರೋ ಚಿಲ್ರೆ ಕಾಸ್ ಬೇಕಾಗಿಲ್ಲ. ಹೊಡೆದ್ರೆ ಆನೆ ಮೇಲಿರೋ ಪಲ್ಲಕ್ಕಿನೇ ಹೊಡಿಬೇಕು ಅನ್ನೋ ಯೋಜನೆ ನಂದು.
ನಾನಿರ್ಬೇಕಾದ್ರೆ ಅದ್ ನಡಿಯಕ್ ಬಿಡೋದಿಲ್ಲ. ನೀನಿರಬಾರ್ದು ಅಂತಾನೆ ತಾನೆ ನನ್ನ ಪ್ರಯತ್ನ. ಎಷ್ಟೇ ಪ್ರಯತ್ನ ಮಾಡಿದ್ರೂ ನನ್ನೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನೊಬ್ಳೇ ಅಲ್ಲ, ವಿಶಾಲ್ ಯಜಮಾನ್ರನ್ನು ಸೇರಿಸಿ ಇಬ್ರು. ನಮ್ಮಿಬ್ರಿಗೆ ಜೊತೆಯಾಗಿ ಗಾಯತ್ರಿ ಅಮ್ಮವ್ರನ್ನು ಸೇರಿಸ್ಕೊಂಡ್ರೆ ಮೂರು. ಓ, ನಿನ್ನ ತಾಳಿ ತೆಗೆದ್ರೆ ನೀನ್ ಕೂಡ ಇರಲ್ಲ ಅನ್ಕೊಂಡಿದ್ದೆ, ಈಗ ನಿನ್ ಜೊತೆ ಗಾಯತ್ರಿ ದೇವಿ ಕೂಡ ಪುನರ್ಜನ್ಮ ಎತ್ತದೆ ನಿನ್ ಗರ್ಭದಲ್ಲೇ ಕರಗ ಹೋಗ್ತಾಳೆ ಅಂತ ಆಯ್ತು. ಆಲ್ ದ ಬೆಸ್ಟ್ ಅತ್ತೆ. ಅಮ್ಮವರು ಹುಟ್ಟೋವರೆಗೂ ಮಾತ್ರ ನಿಮ್ಮ ಮಾತುಗಳೆಲ್ಲ ನಡೆಯದು. ಅದಾದ್ಮೇಲೆ ನಿಮ್ ಸೋಲನ್ನ ಅನುಭವಿಸ್ತಾ ದುಃಖದಲ್ಲಿ ಕೊರಗ್ತಾ ಇದ್ರೆ ಅಯ್ಯೋ ಅನ್ನೋದು ಕೂಡ ಯಾರೂ ಇರೋದಿಲ್ಲ. ದೇವ್ರ ಪೂಜೆ ಮನೆ ಕೆಲಸ ಮಾಡ್ಕೊಂಡಿರೋ ನಿನ್ನಲ್ಲೇ ಇಷ್ಟು ಪೊಗರಿದೆ ಅಂದ್ರೆ ಆಶ್ಚರ್ಯದ ಜೊತೆ ಖುಷಿನೂ ಆಗ್ತಿದೆ. ಅವಕಾಶ ಸಿಕ್ಕಿದ್ರೆ ನೀನ್ ಮಾತ್ರ ಅಲ್ಲ, ಗಾಯತ್ರಕ್ಕ ಕೂಡ ನನಗೆ ಲೆಕ್ಕಕ್ಕಿಲ್ಲ. ಹುಷಾರಾಗಿಳಿ. ಏನ್ ಹಾಗೆ ನೋಡ್ತಾ ಇದೀಯ ಸುಮನ? ನೀವೇನಾ ಅಂತ. ಒಬ್ರನ್ ಹೋಲೋ ಹಾಗೆ ಏಳು ಜನ ಇರ್ತಾರಂತೆ, ಆದ್ರೆ ನನ್ನನ್ನು ಹೋಲೋರು ಇನ್ನೊಬ್ರು ಇರಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಬಂದೆ. ಗಿಲ್ಲದ್ರೆ ನೋವಾಗುತ್ತೆ. ಗಿಳ್ಬೇಡ್ರಿ, ಹಾವು ಕಚ್ಚಿದ್ಕಿಂತ ಅದೇ ಜಾಸ್ತಿ ನೋವತ್ತೆ. ನಾನಂದ್ರೆ ಉರಿದ್ ಬೀಳ್ತಿದ್ ನೀವು ಇವತ್ ನನ್ ಕೈ ಹಿಡಿದು ಕಾರಿಂದ ಇಳಿಸಿದೀರಾ ಅಂದ್ರೆ ಆಶ್ಚರ್ಯ ಆಗ್ತಿದೆ. ಎಕ್ಸ್ಟೀರಿಯರ್ ಅಲ್ಲಿ ನೋಡುದು, ಇಂಟೀರಿಯರ್ ನೋಡುವಂತೆ ಬಾ, ಕಳೆದು ಹೋಗ್ತೀಯ. ಮನೇಲಿ ಅಷ್ಟು ಚೇಂಜಸ್ ಆಗಿದ್ಯಾ? ನೀನೆ ನೋಡುವಂತೆ ಬಾ ಬಾ. ಮಾವನ್ ಹೆಲ್ತ್ ಚೆಕಪ್ಗೋಸ್ಕರ 30,000. ಅತ್ತೆ ಆರೋಗ್ಯನ ದೃಷ್ಟಿಯಲ್ಲಿಟ್ಕೊಂಡು ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ಗೋಸ್ಕರ 15,000. ತುರ್ದು ಅಂಟಿ ಎಕ್ಸಸೈಸ್ಗೋಸ್ಕರ 10,000. ಪಾವನ ಮೂರ್ತಿ ಚಿಕ್ಕಪ್ಪಂಗೆ ಅತಿಥಿ ಸತ್ಕಾರಕ್ಕೆ 12,000. ವಿಶಾಲ್ ಲೇನಿ ಜೋಡಿಗೆ ಅನಾವಶ್ಯಕವಾಗಿ ಖರ್ಚು ಮಾಡದೇ ಇದ್ರು 6,000. ನನ್ನ ಹಸ್ಬೆಂಡ್ ಮತ್ತೆ ನನ್ಗೆ 4,000. ಸುಮನ ಮತ್ತೆ ವಿಕ್ರಾಂತ್ಗೆ 3,000. ಚಿಲ್ಲರೆ ಖರ್ಚ್ಗೋಸ್ಕರ ಸಖಿಗೆ 2,000. ಎಚ್ಚರಿಕೆಯಿಂದ ಹುಷಾರ ಖರ್ಚು ಮಾಡೋರಿಗೆ 100 ರೂಪಾಯಿ ಗಿಫ್ಟ್ ಹ್ಯಾಂಪರ್ ಅಂತ ಕೊಡ್ತೀನಿ. ಇದೆ ಈ ವಾರಕ್ಕೆ ನಾನ್ ಮಾಡಿರೋ ಬಜೆಟ್. ಚೆನ್ನಾಗಿದ್ಯಮ್ಮ, ನೀನ್ ಸೈಲೆಂಟ್ ಆಗಿಲ್ದೆ ಹೋದ್ರು ನಿನ್ನ ಬಜೆಟ್ ತುಂಬಾ ಡೀಸೆಂಟ್ ಆಗಿದೆ. ಹಾಸಿನಿಯ ಕೈಯಾಗಿ ಬಜೆಟ್ ಮಾಡ್ತಿದ್ದಾರೆ. ಹೇ ಸುಮನ, ಯಾವಾಗ ಬಂದೆ? ಚೆನ್ನಾಗಿದ್ಯಾ? ನಾನೇನೋ ದೂರದ ರಿಲೇಟಿವ್, ಊರಿಂದ ಬಂದಿರೋ ತರ ಕೇಳ್ತಿದಿರಲ್ಲ ಚಿಕ್ಕಮ್ಮ. ನಾನ್ ಬಂದಿರೋದ್ಕಿಂತ ನೀನ್ ಹಾಸ್ಪಿಟಲ್ ಇಂದ ಹುಷಾರಾಗಿ ಮನೆಗೆ ಬಂದಿದ್ದೆ ದೊಡ್ಡ ಖುಷಿ ನಮ್ಮ. ಇಷ್ಟಕ್ಕೂ ನೀನ್ ಬರ್ತಿದ್ಯಾ ಅಂತ ಗೊತ್ತೇ ಇರ್ಲಿಲ್ಲ ಸುಮನ. ವಿಕ್ರಾಂತ್ ಅವರು ಯಾರಿಗೂ ಹೇಳ್ದೆ ಹೋಗಿ ನಿನ್ನ ಮನೆ ಕರ್ಕೊಂಡ್ ಬಂದಿದ್ದಾರೆ. ಮನೇಲಿ ಎಲ್ರು ಇದ್ದಾಗ ಬಂದಿದ್ದೆ ಒಳ್ಳೇದಾಯ್ತು. ಆದ್ರೆ ಭಾವ, ಇದೇನಿದು ಹೊಸದಾಗಿ ಹಾಸಿನಿಯಕ್ಕ ಬಜೆಟ್ ಮಾಡ್ತಿದ್ದಾರಲ್ಲ? ಮನೆ ಜವಾಬ್ದಾರಿ, ಬೀಗ ಎಲ್ಲ ಅಂದ್ರೆ ಎಲ್ಲಾನು ನೈನಿ ಹಾಸಿನಿಯತ್ಗೆ ಒಪ್ಪಿಸಿದಾಳೆ.